ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಪ್ರಿನ್ಸ್ ಆರ್ಯ ಕನ್ನಡ ಚಾನಲ್. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ವಿಡಿಯೋದಲ್ಲಿ ನಾನು ಇವತ್ತು ಉತ್ತರ ಕರ್ನಾಟಕ ಸ್ಪೆಷಲ್ ಜೋಳದ ರೊಟ್ಟಿ ಹೇಗೆ ಮಾಡೋದು ಅಂತ ನಿಮಗೆ ಈಸಿ ಮೆಥಡ್ನಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಇದು ಜೋಳದ ಹಿಟ್ಟು, ನಮಗೆ ಎಷ್ಟು ಬೇಕು ಅಷ್ಟು ತೊಗೋಬೇಕು. ಸ್ವಲ್ಪ ಕುದಿಯೋ ನೀರು ತಗೋಬೇಕು ಇದು, ಯಾಕಂದರೆ ಹಿಟ್ಟು ನೀವು ರೊಟ್ಟಿ ಮಾಡುವಾಗ ಜಿಗಿಟ್ ಬರಬೇಕು, ಇಲ್ಲ ಅಂದರೆ ನಿಮ್ಮ ರೊಟ್ಟಿ ಎಲ್ಲ ಹಾಳಾಗುತ್ತೆ. ಅದಕ್ಕೆ ಈ ಥರ ಹಿಟ್ಟು ನೀರು ಹಾಕೋಬೇಕು, ಜಿಗಿಟ್ ಹಾಕೋಬೇಕು. ಉತ್ತರ ಕರ್ನಾಟಕ ಭಾಷೆಯಲ್ಲಿ ಅಂದರೆ ಜಿಗಿಟ್ ಹಾಕೋಬೇಕು ರೊಟ್ಟಿಗೆ. ನೋಡಿ, ಈ ಥರ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ನೀರು ಆ ಕಡೆ ಈ ಕಡೆ ಹೋಗಬಾರ್ದು, ನಡು ಅಷ್ಟೇ ಇರಬೇಕು. ನಂತರ ಅದ್ರ ಮೇಲೆ ಈ ಥರ ಹಿಟ್ಟು ಹಾಕ್ಕೊಂಡು ಒಂದೆರಡು ಮೂರು ನಿಮಿಷ ರೆಸ್ಟ್ ಮಾಡಲಿಕ್ಕೆ ಬಿಡಬೇಕು. ನೋಡಿ, ಈ ಥರ ನೀಟಾಗಿ ಮೇಲುಗಡೆ ಎಲ್ಲ ಹಿಟ್ಟು ಹಾಕ್ಕೋಬೇಕು, ನೀರೆಲ್ಲ ಒಳಗಡೆನೇ ಇರಬೇಕು. ಒಂದು ಮೂರು ನಿಮಿಷ ರೆಸ್ಟ್ ಆದಮೇಲೆ ಈ ಥರ ಹಿಟ್ಟನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಮಗೆ ಎಷ್ಟು ಬೇಕು ಅಷ್ಟು ತಣ್ಣೀರು ಹಾಕ್ತಾ ಅದನ್ನು ಹಿಟ್ಟನ್ನು ಕಲಸ್ಕೋಬೇಕು. ಚೆನ್ನಾಗಿ ಕಲಸಿ ಇಟ್ಕೋಬೇಕು. ಎಷ್ಟು ಚೆನ್ನಾಗಿ ನಾವು ಹಿಟ್ಟನ್ನು ಕಲಿಸ್ತೀವಿ ನೋಡಿ, ಅಷ್ಟು ಚೆನ್ನಾಗಿ ಜೋಳದ ರೊಟ್ಟಿ ಆಗ್ತವೆ. ನೋಡಿ, ಮಿಕ್ಸ್ ಮಾಡ್ಕೊಂಡು ಈ ಥರ ನೀಟಾಗಿ ಜೋಳದ ಹಿಟ್ಟನ್ನು ಕಲಸ್ಕೋಬೇಕು. ನಂತರ ಈ ಥರ ಒಂದು ಉಳ್ಳೆಯನ್ನು ಮಾಡ್ಕೊಂಡು ಸೈಡಲ್ಲಿ ಇಟ್ಕೋಬೇಕು. ಇವಾಗ ಗ್ಯಾಸ್ ಸ್ಟಾರ್ಟ್ ಮಾಡಿ ಜೋಳದ ರೊಟ್ಟಿ ಬೇಯಿಸುವ ತವೆ ಇಟ್ಕೊಳ್ಳೋಣ. ಅದು ಚೆನ್ನಾಗಿ ಕಾಯಬೇಕು ಫ್ರೆಂಡ್ಸ್. ಕಾಯೋಕ್ಕಿಂತ ಮುಂಚೆನೇ ರೊಟ್ಟಿ ಹಾಕಿದರೆ ಹರಿದು ಹೋಗುತ್ತೆ. ಚೆನ್ನಾಗಿ ಕಾಯಬೇಕು. ಹೈ ಫ್ಲೇಮ್ ಇಟ್ಕೊಂಡು ಗ್ಯಾಸು ಕಾಯಕ್ಕೆ ಇಡೋಣ. ಒಂದು ಸೈಡ್ ನಾನು ಇವಾಗ ರೊಟ್ಟಿ ಮಾಡ್ಕೋತೀನಿ. ಈ ಥರ ಹುಳಿ ಮಾಡ್ಕೊಂಡು ರೊಟ್ಟಿ ಮಾಡ್ಕೋಬೇಕು. ನಿಮ್ಮ ರೊಟ್ಟಿ ಹರಿಬಾರ್ದು, ಚೆನ್ನಾಗಿ ಉಬ್ಬಿ ಬರಬೇಕು ಅಂದರೆ ತವೆಯಲ್ಲಿ ಸ್ವಲ್ಪ ಆಯಿಲ್ ಹಾಕಿ ಎಲ್ಲ ಕಡೆಯೂ ಸ್ಪ್ರೆಡ್ ಮಾಡ್ಕೋಬೇಕು. ತವೆ ಕೂಡ ಚೆನ್ನಾಗಿ ಕಾಯಬೇಕು. ನೋಡಿ, ರೊಟ್ಟಿ ಯಾವ ಥರ ಮಾಡೋದು ಅಂತ ನೋಡ್ಕೊರಿ. ಈ ಮೆಥಡ್ನಲ್ಲಿ ಜೋಳದ ರೊಟ್ಟಿನ ಮಾಡಬೇಕು, ನಿಧಾನವಾಗಿ ಮಾಡಬೇಕು. ತುಂಬ ಪ್ರೆಸ್ ಮಾಡಿದರೆ ಜೋಳದ ರೊಟ್ಟಿ ಹರಿದು ಹೋಗುತ್ತೆ. ತುಂಬಾ ಪ್ರೆಸ್ ಮಾಡಬಾರ್ದು, ಮೇಲಿನ ಮೇಲೆ ಅಷ್ಟೇ ರೊಟ್ಟಿ ಮಾಡಬೇಕು. ಯಾರಿಗೂ ಕೂಡ ಫಸ್ಟ್ ಟೈಮ್ ಜೋಳದ ರೊಟ್ಟಿ ಈಸಿಯಾಗಿ ಬರಲ್ಲ, ಪ್ರ್ಯಾಕ್ಟೀಸ್ ಮಾಡ್ತಾ ಮಾಡ್ತಾ ನೀವು ಕಲಿಬೋದು. ಈ ವಿಡಿಯೋ ನೋಡಿ ನೀವು ಪ್ರ್ಯಾಕ್ಟೀಸ್ ಮಾಡಿ ಜೋಳದ ರೊಟ್ಟಿಯನ್ನು ಈಸಿಯಾಗಿ ಮಾಡೋದು ಹೇಗೆ ಅಂತ ಕಲಿಬೋದು. ನೋಡಿ, ಈ ಥರ ಮಾಡಬೇಕು. ಸ್ವಲ್ಪ ದೊಡ್ಡದಾಗುತ್ತಾನ, ಒಂದು ಕೈಯಿಂದ ಮಾತ್ರ ತಟ್ಟಬೇಕು, ನಂತರ ಎರಡೂ ಕೈಯಿಂದ ತಟ್ಕೋಬೇಕು. ಇವಾಗ ಎಲ್ಲಿ ದಿಕ್ಕಿರುತ್ತೆ ಅಲ್ಲ ರೊಟ್ಟಿ, ಅಲ್ಲಿ ನೀಟಾಗಿ ಅದನ್ನು ತೆಳಗ್ ಮಾಡ್ಕೋಬೇಕು. ನಿಮಗೆ ಎಷ್ಟು ತೆಳಗಬೇಕು ಅಷ್ಟು ತೆಳಗ್ ಮಾಡ್ಕೋಬೇಕು. ತುಂಬಾ ತೆಳಗ್ ಮಾಡೋಕ್ಕೆ ಹೋಗಿ ಒಂದು ಹೋಲ್ ಆಯಿತು ರೊಟ್ಟಿಲಿ. ನೋಡಿ, ಈ ಥರ ತವೆಯಲ್ಲಿ ಹಾಕಿದ್ಮೇಲೆ ಹಿಟ್ಟು ಹಚ್ಚಿದ ತೆಳಗಿನ ಸೈಡು ನಾವು ನೀರು ಹಚ್ಕೋಬೇಕು. ಒಂದು ಸೈಡ್ ಬೇಯ್ದ ನಂತರ ಮತ್ತೊಂದು ಸೈಡ್ ಈ ಥರ ನೀಟಾಗಿ ಬೇಯಿಸ್ಕೋಬೇಕು. ಕರೆಕ್ಟ್ ಟೈಮ್ಗೆ ನಾವು ರೊಟ್ಟಿಯನ್ನು ತಿರುವಿ ಹಾಕ್ತಾ ಇದ್ರೆ ರೊಟ್ಟಿ ತಾನಾಗೆ ಉಬ್ಬಿ ಬರುತ್ತೆ. ತವೆಯಲ್ಲಿ ಉಬ್ಬಲಿಲ್ಲ ಅಂದರೆ ಡೈರೆಕ್ಟಾಗಿ ನಾವು ಗ್ಯಾಸ್ ಮೇಲೆ ಕೂಡ ರೊಟ್ಟಿನ ಹಾಕ್ಕೋಬೋದು. ಹೈ ಫ್ಲೇಮಲ್ಲೇ ಗ್ಯಾಸ್ ಮೇಲೆ ಹಾಕ್ಕೊಂಡ್ರೆ ರೊಟ್ಟಿ ತಾನಾಗೆ ಉಬ್ಬಿ ಬರುತ್ತೆ. ನೋಡಿ, ಜೋಳದ ರೊಟ್ಟಿ ಹೇಗಾಗಿದೆ ಅಂತ. ಇವಾಗ ಖಡಕ್ ಜೋಳದ ರೊಟ್ಟಿ ರೆಡಿ ಆಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.